ಈರುಳ್ಳಿಯಲ್ಲಿ ಹಳದಿ ಈರುಳ್ಳಿ, ಕೆಂಪು ಈರುಳ್ಳಿ, ಬಿಳಿ ಈರುಳ್ಳಿ ಇರುವುದನ್ನ ನೀವು ನೋಡಿರುವಿರಿ. ಅಡುಗೆಗೆ ಈರುಳ್ಳಿ ಬೇಕೇ ಬೇಕು. ಈರುಳ್ಳಿ ಹಾಕಿದ್ರೆ ಅಡುಗೆ ರುಚಿಕರವಾಗಿರುತ್ತದೆ. ಅದರಲ್ಲೂ ಬಿಳಿ ಈರುಳ್ಳಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹಾಗಾಗಿ ನೀವು ಬಿಳಿ ಬಣ್ಣದ ಈರುಳ್ಳಿಯ ಆರೋಗ್ಯಕಾರಿ ಗುಣಗಳ ಬಗ್ಗೆ ತಿಳಿಯಲೇಬೇಕು. ಬಿಳಿ ಈರುಳ್ಳಿಯು ಸಂಪೂರ್ಣ ಬಿಳಿ ಬಣ್ಣವನ್ನು ಹೊಂದಿರುತ್ತದೆ. ಬಿಳಿ ಈರುಳ್ಳಿ ತುಂಬಾ ತಟಸ್ಥ ರುಚಿಯನ್ನ ಹೊಂದಿರುತ್ತದೆ. ಇದು ಹಳದಿ ಈರುಳ್ಳಿಯಂತೆ ಕಟುವಾಗಿರುವುದಿಲ್ಲ ಅಥವಾ ಕೆಂಪು ಬಣ್ಣದಂತೆ ಸಿಹಿಯಾಗಿರುವುದಿಲ್ಲ. ಸಲಾಡ್, ಸ್ಯಾಂಡ್ವಿಚ್ಗಳು ಮತ್ತು ಹೆಚ್ಚಿನವುಗಳಲ್ಲಿ ಬಿಳಿ ಈರುಳ್ಳಿಯನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಹಾಗಾದರೆ ಈ ಬಿಳಿ ಬಣ್ಣದ ಈರುಳ್ಳಿಯ ಆರೋಗ್ಯಕಾರಿ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಳಿ ಈರುಳ್ಳಿ ಉತ್ಕರ್ಷಣ ನಿರೋಧಕಗಳು, ಉರಿಯೂತದ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆಂಟಿವೈರಲ್ ಗುಣಲಕ್ಷಣಗಳಿಂದ ಸಮೃದ್ಧವಾಗಿದೆ. ಈ ಅಂಶಗಳು ನಮ್ಮ ಕರುಳನ್ನು ಸ್ವಚ್ಛವಾಗಿಡಲು ಉತ್ತಮ ಘಟಕಾಂಶವಾಗಿದೆ. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಮೂಲಕ ಆರೋಗ್ಯವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ಇನ್ನು ಬಿಳಿ ಈರುಳ್ಳಿ ಫ್ರಾಕ್ಟಾನ್ಸ್ ಎಂಬ ಆರೋಗ್ಯಕರ ಕರಗುವ ಫೈಬರ್ಗಳಿಂದ ಸಮೃದ್ಧವಾಗಿದೆ. ಈ ಫೈಬರ್ಗಳು ಜೀರ್ಣಕಾರಿ ಆರೋಗ್ಯವನ್ನ ಉತ್ತೇಜಿಸಲು ಮತ್ತು ಕರುಳಿನ ಆರೋಗ್ಯಕರ ಬ್ಯಾಕ್ಟೀರಿಯಾವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಕರುಳಿನ ಚಲನೆಯನ್ನು ಮತ್ತಷ್ಟು ಕ್ರಮಬದ್ಧಗೊಳಿಸುತ್ತದೆ ಮತ್ತು ಹಲವಾರು ಕರುಳಿಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನ ನೀಡುತ್ತದೆ. ಇನ್ನು ಬಿಳಿ ಈರುಳ್ಳಿಯಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ನಮ್ಮ ಬೇಸಿಗೆಯ ಆಹಾರದಲ್ಲಿ ಸೇರಿಸಲು ಸೂಕ್ತವಾಗಿದೆ. ಕಾಲೋಚಿತ ರೋಗಗಳನ್ನ ದೂರವಿರಿಸುತ್ತದೆ. ವೈಬಿರೋ, ಕಾಲರಾ ಮತ್ತು ಹಲವಾರು ಸೋಂಕುಗಳ ಬೆಳವಣಿಗೆಯನ್ನು ತಡೆಯಲು ಬಿಳಿ ಈರುಳ್ಳಿ ಪರಿಣಾಮಕಾರಿ ಎಂದು ಹಲವಾರು ಅಧ್ಯಯನಗಳು ತೋರಿಸಿವೆ. ಬಿಳಿ ಈರುಳ್ಳಿ ಅಷ್ಟೇ ಅಲ್ಲದೆ ಉರಿಯೂತದ ಗುಣಲಕ್ಷಣಗಳಿಂದ ಸಮೃದ್ಧವಾಗಿರುವ ಬಿಳಿ ಈರುಳ್ಳಿ ನಮ್ಮ ದೇಹದಲ್ಲಿನ ರಕ್ತದೊತ್ತಡದ ಮಟ್ಟವನ್ನು ನಿರ್ವಹಿಸುತ್ತದೆ. ಅಪಧಮನಿಯಲ್ಲಿ ಫ್ಲೇಕ್ಗಳ ರಚನೆಯನ್ನು ತಡೆಯುತ್ತದೆ ಮತ್ತು ಕಿವಿಗೆ ಸಂಬಂಧಿತ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇನ್ನು ಬಿಳಿ ಈರುಳ್ಳಿಯನ್ನು ಉತ್ತಮ ಕೂಲಿಂಗ್ ಏಜೆಂಟ್ ಎಂದು ಪರಿಗಣಿಸಲಾಗುತ್ತದೆ. ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ನೈಸರ್ಗಿಕವಾಗಿ ತಂಪಾಗಿರುತ್ತದೆ. ಇದಲ್ಲದೆ ಬಿಳಿ ಈರುಳ್ಳಿ ಬಿಸಿಲಿನಿಂದ ಉಂಟಾಗುವ ಉರಿಯೂತವನ್ನು ತಡೆಯಲು ಸಹಾಯ ಮಾಡುತ್ತದೆ. ಇನ್ನು ಆಂಟಿ ಆಕ್ಸಿಡೆಂಟ್ಗಳಿಂದ ಕೂಡಿದ್ದು ಇದು ನಿರ್ವಿಷೀಕರಣಕ್ಕೆ ಉತ್ತಮವಾಗಿದೆ. ಸರಿಯಾದ ನಿರ್ವಿಷೀಕರಣವು ಒಟ್ಟಾರೆ ಆರೋಗ್ಯವನ್ನು ಉತ್ತೇಜಿಸಲು ಮತ್ತು ಒಳಗಿನಿಂದ ನಮ್ಮನ್ನ ಪೋಷಿಸಲು ಸಹಾಯ ಮಾಡುತ್ತದೆ. ನಿರ್ವಿಷೀಕರಣವು ರಕ್ತನಾಳಗಳು ಮತ್ತು ಅಪಧಮನಿಗಳಲ್ಲಿ ರಕ್ತ ಪರಿಚಲನೆಯನ್ನ ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.